ಜನಪದರಿಗಾಗಿನೇ ಒಂದು ಚಾನೆಲ್ ಮಾಡಿ ನೀವು ಕೆಲಸ ಮಾಡ್ತಾಯಿದ್ರಿ, ಅದರಲ್ಲೂ ಕಲೆ ಕಲಾವಿದರು ಅಂಥೇಳಿ ನಿಮಗೆ ನಾನು ಧನ್ಯವಾದನ ಹೇಳಬೇಕು, ಅಭಿನಂದಿಸ್ಬೇಕು. ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ, ಬಹು ಸಂಸ್ಕೃತಿ, ಬಹು ಜನಾಂಗೀಯ, ಸಾವಿರಾರು ಜನ ಬದುಕುವಂಥ ದೇಶ ನಮ್ಮದು. ಈ ಕನ್ನಡದ ಸಹೋದರ ಭಾಷೆ ಅಂತ ಕರ್ನಾಟಕದಲ್ಲಿ ಇರೋ ಕೆಲವೇ ಭಾಷೆಗಳಲ್ಲಿ ತುಳು, ಕೊಂಕಣಿ, ಬ್ಯಾರಿ, ಬಂಜಾರ ಈ ಥರದವು ಇದ್ದಾವೆ. ಒಂದು ಕಾಲದಲ್ಲಿ ವಲಸೆ ಬಂದಿದ್ರು ಕೂಡ ಕನ್ನಡಿಗರಾಗೆ ಬದುಕ್ತಾ ಇರೋವಂಥದ್ದು. ನಾನು ಕೂಡ ಕನ್ನಡ ಸೇನೆಯನ್ನು ಕಟ್ಟಿ ಹೋರಾಟ ಮಾಡ್ತಾ ಕಾಲೇಜು ದಿನಗಳಿಂದ ಬಂದಂಥವನು. ನಮ್ಮ ಮನೆಯಲ್ಲಿ ಬಂಜಾರ ಭಾಷೆ ಪ್ರಧಾನವಾಗಿರುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಭಾಷೆ ಆಡುವಂಥ ಬಂಜಾರ ಭಾಷೆಗೆ ಒಂದು ಅಕಾಡೆಮಿಯನ್ನು ಮಾಡಬೇಕು ಅಂಥೇಳಿ ನಾನೇ ಯಡಿಯೂರಪ್ಪ ಅವರು ಸಡನ್ನಾಗಿ ಅದನ್ನು ಅನೌನ್ಸ್ ಮಾಡಿಬಿಟ್ರು. ಅಣ್ಣ ನೋಡಿ, ನೀವು ಸುಮ್ಮನೆ ಹೇಳಿದ್ರಿ, ಒಂದು ಅಕಾಡೆಮಿನೇ ಬಂತು ನಮಗೆ ನಿಮ್ಮಿಂದ ಅಂತ ಹೇಳಿದರು. ಕರ್ನಾಟಕ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಅಧ್ಯಕ್ಷರು ತಾವು, ನಮಗೆ ಮತ್ತು ವೀಕ್ಷಕರಿಗೆ ತಿಳಿಸ್ಕೊಡಿ, ಈ ಬಂಜಾರ ಸಮುದಾಯದ ಹಿನ್ನೆಲೆ ಏನು, ಎಲ್ಲಿಂದ ಬಂದವರು ತಾವು, ಅವರ ಮೂಲ ಹಿನ್ನೆಲೆ ತಿಳಿಸ್ಕೊಡ್ತೀರಾ ದಯವಿಟ್ಟು? ನೋಡಿ, ಸಾಮಾನ್ಯವಾಗಿ ನಾವು ಕರ್ನಾಟಕದವರಂತೂ ಅಲ್ಲ, ಯಾಕಂದರೆ ನೀವು ನಮ್ಮ ಫೀಚರ್ಸ್ ಎಲ್ಲ ನೋಡಿದ್ರೆ ನಮ್ಮದು ಉತ್ತರ ಭಾರತದ ಫೀಚರ್ ಇದೆ. ಮತ್ತು ಸುಮಾರು 5,000 ವರ್ಷ ಮತ್ತು 3ನೇ ಶತಮಾನ ಅಂತ ಹೇಳ್ಬೋದು. ನಾವೆಲ್ಲ ರಾಜಸ್ಥಾನ ಮೂಲ ಅಂತ ನಮ್ಮ ಸಂಶೋಧನೆಗಳು ಹೇಳ್ತವೆ. ಅದಕ್ಕೂ ಹಿಂದೆ ಹರಪ್ಪ ಮಹೇಂಜೋದಾರ ಕಾಲದಲ್ಲಿ ಅಲ್ಲಿ ಸಿಕ್ಕಿರುವಂಥ ಒಂದು ಉತ್ಖನನದಲ್ಲಿ ಒಂದು ಬಂಜಾರ ಮಹಿಳೆ ವಿಗ್ರಹ ಸಿಕ್ಕಿದೆ, ನೃತ್ಯ ಮಾಡ್ತಿರೋ ಭಂಗಿನಲ್ಲಿ, ನಮ್ಮ ಬಳೆ, ನಮ್ಮ ಥರದ ಕಾಸ್ಟ್ಯೂಮು ಆ ಥರ, ಅದನ್ನೆಲ್ಲ ಲೆಕ್ಕ ಹಾಕಿ 5,000 ವರ್ಷದ ಇತಿಹಾಸ ನಮ್ಮ ಸಮುದಾಯಕ್ಕಿದೆ ಅಂತ ಹೇಳ್ತಾರೆ. ಅಂದರೆ ಒಂದು ರಿಚ್ ಪರಂಪರೆ ಸಾಂಸ್ಕೃತಿಕವಾಗಿ ಅದು ಏನು ಅಂದರೆ, ಆಗ ತುಂಬ ಸ್ಕಿಲ್ಡ್, ನೀವು ಹರಪ್ಪಾದ ಉತ್ಖನನದಲ್ಲಿ ಸಿಕ್ಕಿರೋ ನಗರಗಳು ಆಗ ಕಟ್ಟಿರೋವಂಥದ್ದು, ಈಗ ನಮ್ಮ ಕಸೂತಿಯನ್ನೇ ನೋಡಿ ನೀವು, ಎಷ್ಟು ಅಚ್ಚುಕಟ್ಟಾಗಿ ಸ್ಕಿಲ್ಡ್ ಕಸೂತಿ ಇರುತ್ತೆ, ಯುನಿಕ್. ಅದು ಆ ಥರದ ಸ್ಕಿಲ್ಡ್ ವರ್ಕ್ಗಳು ಮಾಡ್ತಾ ಬಂದಂಥವ್ರು ಬಹಳ ಪ್ರಮುಖವಾಗಿ ನಮ್ಮವ್ರ ವಲಸೆ ಎಲ್ಲ ಕಡೆಗೂ ವ್ಯಾಪಾರ ವೃತ್ತಿ, ರಸ್ತೆ ಇರಲಿಲ್ಲ ಆಗ, ಈಗಲೇ ಕಾಡುಗಳಲ್ಲಿ ನೀವು ನೋಡಿದ್ರೆ ರಸ್ತೆ ಇರಲ್ಲ. ಆ ಕಾಲಕ್ಕೆ ದಟ್ಟ ಅರಣ್ಯಗಳು, ಅಲ್ಲೆಲ್ಲ ಪ್ರಾಣಿಗಳು, ತುಂಬ ಕ್ರೂರ ಮೃಗಗಳ ಮಧ್ಯದಲ್ಲಿ ಇವರ ಆಹಾರ ಸಾಮಗ್ರಿಗಳನ್ನು ರಾಜ ಮಹಾರಾಜರಿಗೆ 3,000ಕ್ಕೂ ಹೆಚ್ಚು ಸಂಸ್ಥಾನಗಳಿಗೆ ಸಾಗಿಸ್ತಿದ್ದಂಥ ಪರಂಪರೆ ಇರುವಂಥ ನಮ್ಮ ಸಮುದಾಯ. ಎಲ್ಲ ಪ್ರಥಮಗಳು ನೀವು ಹೇಳೋದಾದರೆ ಒರಟಾದ ಶ್ರಮದ ಭಯ ಪಡದೆ ಮಾಡುವಂಥ ಕೆಲಸಗಳು, ಬೆವರು ಸುರಿಸಿ ಮಾಡುವಂಥ ಕೆಲಸಗಳೆಲ್ಲ ಇವ್ರು ಮಾಡ್ತಿದ್ದಂಥವ್ರು. ಅಂದರೆ ನಮ್ಮ ಸಮುದಾಯ ಒಂದೇ ಅಂತಲ್ಲ, ಆ ಎಲ್ಲ ಬುಡಕಟ್ಟು ಅಲೆಮಾರಿ ಸಮುದಾಯಗಳು ಎಲ್ಲೋ ಒಂದು ಮೂಲದಿಂದ ಟಿಸಲು ಹೊಡೆದು ಬಂದಿರೋವಂಥವು ಇವು. ಈಗ ನಮ್ಮ ಸಮುದಾಯನೇ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಮಾರ್ವಾಡಿಗಳು, ನಾವು ಈಗ ಒರಿಯಾದಲ್ಲಿದೆ, ಪಾಕಿಸ್ತಾನದಲ್ಲಿದ್ದಾವೆ, ಪಂಜಾಬಲ್ಲಿದ್ದಾವೆ, ಎಲ್ಲ ರಾಜ್ಯದಲ್ಲೂ ನಮ್ಮ ಸಮುದಾಯ, ವಿದೇಶದಲ್ಲಿ ಜಿಪ್ಸಿಗಳು, ರೊಮಾನಿಯನ್ಸು, ಕಾರವಾನ್ಸು ಅಂತ ಏನೇ ಕರೀತಾರೆ, ಇವರೆಲ್ಲ ನಮ್ಮ ಸಮುದಾಯದ ಮೂಲಗಳೇ. ಚಾರ್ಲಿ ಚಾಂಪ್ಲಿನ್ವರೆಗೂ ಹೋಗುತ್ತೆ ಅದು. ಹಂಗಿದ್ದಾಗ ಈ ಎಲ್ಲ ಸಮುದಾಯಗಳು ಎಲ್ಲ ರಾಜರುಗಳಿಗೆ ಸೇನೆ ಯುದ್ಧ ಮಾಡುವಾಗ ಅಲ್ಲಿಗೆ ಆಹಾರ ಸಪ್ಲೈ ಮಾಡಬೇಕಂದ್ರೆ ಇವರು ಹಸುಗಳಿರೋದು 10,000, 20,000, 50,000, 60,000 ಒಬ್ಬೊಬ್ಬರ ಹತ್ರ. ಆ ಹಸುಗಳ ಮೇಲೆ ಆಹಾರ ಸಾಮಗ್ರಿ, ಉಪ್ಪು, ಲವಣ, ದವಸ ಧಾನ್ಯಗಳು, ವಜ್ರ ವೈಡೂರ್ಯಗಳನ್ನು ನಂಬಿ ಕೊಡ್ತಿದ್ರು. ಅಂದರೆ ನಂಬಿಕಸ್ಥರಾಗಿದ್ದರು ನಮ್ಮ ಸಮುದಾಯ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಗೆ. ಈಗ ನಾವೊಂದು ಕೊರಿಯರಲ್ಲಿ ಕಳಿಸಿದ್ರೆ ಒಂದು ಅಕ್ಲಾಜ್ಮೆಂಟ್ ಕೇಳ್ತೀವಿ, ಅದಕ್ಕೊಂದು ಡಿಜಿಟಲ್ ಆದ ಎಲ್ಲ ಕೇಳಿ. ಆ ಕಾಲಕ್ಕೆ ನಂಬಿ ಈಗ ಯಾವುದೋ ದೇವಸ್ಥಾನದಲ್ಲಿ ನೀವು ಇಷ್ಟು 1,000,000,000 ಕೋಟಿದು ಒಡವೆಗಳು ಸಿಕ್ತು, ಪದ್ಮನಾಭ ಟೆಂಪಲ್ ಅವೆಲ್ಲ ಸಾಗಿಸ್ತಿದ್ದವ್ರು ಯಾರು? ನಮ್ಮ ಸಮುದಾಯಗಳು. ಈಗ ರಾಜ ಹೇಳ್ತಿದ್ದ ಎಲ್ಲೋ ಅಲ್ಲೆಲ್ಲೋ, ಈಗ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ನಮ್ಮ ಹಂಪಿನಲ್ಲಿ ಯಾರೋ ಕೊಳ್ಳೆ ಹೊಡಿತಾರೆ ಅಂತ ಗೊತ್ತಾದಾಗ ರಾಜ ಓವರ್ ನೈಟಲ್ಲಿ ಇಷ್ಟನ್ನು ಸಾಗಿಸ್ಬೇಕು ಅಲ್ಲಿಗೆ, ಪದ್ಮನಾಭ ಟೆಂಪಲ್ಗೋ ಅಥವಾ ಇನ್ನೆಲ್ಗೋ ಅಂತ ಉದಾಹರಣೆಗೆ ಹೇಳ್ತಾ ಇರೋದು. ಸಾಗಿಸ್ಬೇಕಂದಾಗ ಈ ಸಮುದಾಯದವ್ರು ನಂಬಿಕೆಯಿಂದ ರಾತ್ರಿ ಹಗಲು ಕಾಡಲ್ಲೇ ಎಲ್ಲರನ್ನು ತೆಗೆದುಕೊಂಡು ಅಲ್ಲೋಗಿ ಡಂಪ್ ಮಾಡಿ, ನೋಡಪ್ಪ ಸಾಗಿಸಿದ್ದೀನಿ ನಿಮ್ಮದು ಮಾಲ್ ನೋಡ್ಕೊಳ್ಳಿ ಅಂತ ಹೇಳಿ ಬರುವಂಥದ್ದು. ಅಂದರೆ ಅಷ್ಟು ನಂಬಿಕೆ ಇತ್ತು ನಮ್ಮ ಎಲ್ಲ ನೋಡ್ರಿ, ಹೈದರಾಬಾದ್ ನಿಜಾಮ, ಮೈಸೂರಿನ ಟಿಪ್ಪು ಸುಲ್ತಾನ್ ಇರ್ಬೋದು, ನಮ್ಮ ಬೇರೆ ಬೇರೆ ಔರಂಗಜೇಬಿಂದ ಹಿಡಿದು ಮೊಘಲರಿಂದ ಹಿಡಿದು ಎಲ್ರಿಗೂ ಕೆಲಸ 3,000 ಸಂಸ್ಥಾನಕ್ಕೆ ಮಾಡಿರೋದು, ಒಂದೆರಡಲ್ಲ, ಅಷ್ಟು ಸಂಸ್ಥಾನದ. ಹೈದರಾಬಾದ್ ನಿಜಾಮ ಇವ್ರಿಗೊಂದು ಫಾರ್ಮನೇ ಕೊಡ್ತಾನೆ, ಇವ್ರಿಗೆ ಯಾರು ಮಾತಾಡಿಸ್ಬಾರ್ದು, ಇವ್ರು ಹಸುಗಳನ್ನ ತಡಿಬಾರ್ದು, ಇವ್ರು ಎಲ್ಲಿ ನಿಲ್ಲಿಸ್ತಾರೋ ಅಲ್ಲಿ ಹುಲ್ ಕೊಡಬೇಕು ಇವ್ರ ಹಸುಗಳಿಗೆ, ಇವ್ರ ಮೇಲೆ ಯಾರಾದ್ರು ಅಟ್ಯಾಕ್ ಮಾಡಿದ್ರೆ ಇವ್ರ ಇಬ್ಬರನ್ನ ಕೊಲೆ ಮಾಡ್ಬೋದು ಮನುಷ್ಯರನ್ನ, ಯಾರು ಕೇಳಂಗಿಲ್ಲ, ಕಾನೂನು ಮಾಡಿದ್ರು. ಅಂದರೆ ಅಷ್ಟು ನಂಬಿಕೆ ಇತ್ತು ಜನರಿಗೆ, ಆ ಥರದ ಸಮುದಾಯ ನಮ್ಮದು. ಹಂಗಿದ್ದಾಗ ಭಾಗವಾಗಿ ಕೆಲಸ ಮಾಡಿ, ಆಮೇಲೆ ರಸ್ತೆ ಬಂದಮೇಲೆ, ಬ್ರಿಟಿಷರು ಬಂದಮೇಲೆ ನಾವೆಲ್ಲ ಹೆಂಗೆ ಒಕ್ಕಲೆದ್ವಿ ಅನ್ನೋದು ಅದು ಬೇರೆ ಕತೆ ಇದೆ. ಅಷ್ಟು ನಂಬಿಕೆಯಿಂದ ಎಲ್ಲರಿಗೂ ಆಹಾರ, ಮತ್ತು ಯುದ್ಧ ಆದಾಗ ಊಟ ಇರ್ತಿರ್ಲಿಲ್ಲಲ್ಲ, ಮತ್ತು ಇವರು ಆಹಾರ ತೊಗೊಂಡೋಗಿ ಕೊಡಬೇಕು, ಸಾಮಗ್ರಿಗಳು ಕೊಡಬೇಕು,
ದವಸ ಧಾನ್ಯ ಕೊಡಬೇಕು. ಬಂಜಾರ ಕಮ್ಯುನಿಟಿ ನಾವೇ, ನಮ್ದು ವ್ಯಾಪಾರ ಇದ್ದಿದ್ದೆ ಅದು. ಅಂದರೆ ನಾವು ದೊಡ್ಡ ವ್ಯಾಪಾರಿಗಳಾಗಿ ಎಮರ್ಜ್ ಆಗಬೇಕಿದ್ದಂಥವ್ರು, ಅಣ್ಣ ತಮ್ಮದ್ರ ಯಾವುದೋ ಒಂದು ದೊಡ್ಡ ಜಗಳಾಗಿ ಶಂಕರಾಚಾರ್ಯರವರೆಗೂ ಹೋಗುತ್ತೆ ಅಂಥೇಳಿ ಐತಿಹ್ಯಗಳು ಇತಿಹಾಸಗಳು ನಮ್ಮ ಹಾಡುಗಳಲ್ಲಿ ಬರುವಂಥದ್ದನ್ನು ಹೇಳೋದಾದರೆ, ಶಂಕರಾಚಾರ್ಯ ಆ ಕಾಲಕ್ಕೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಬ್ಬ ಶ್ರೀಮಂತ ಬಣ ಬಡ ಒಬ್ಬ ಬಡವರು ಅಣ್ಣ ತಮ್ಮದ್ರ ಜಗಳದಲ್ಲಿ ಒಂದು ಬಣಕ್ಕೆ ಸಪೋರ್ಟ್ ಮಾಡಿ ಅವ್ರಿಗೆ ನ್ಯಾಯ ಕೊಟ್ಟರು, ಇನ್ನೊಬ್ರಿಗೆ ನ್ಯಾಯ ಕೊಡದೆ ಪನಿಷ್ಮೆಂಟ್ ಮಾಡಿದರು. ಆ ಪನಿಷ್ಮೆಂಟ್ ಆದ ಸಮುದಾಯಗಳು ನಮ್ಮವರು ಅಂಥೇಳಿ ಒಂದು ಕಡೆ ಹೆಂಗೆ ದಾಖಲಾಗುತ್ತೆ, ಎಷ್ಟು ನಿಜ ಸುಳ್ಳು ಅಂತ ನನಗೂ ಗೊತ್ತಿಲ್ಲ. ಹಂಗಂತ ಹೇಳ್ತಾರೆ ಅಂತ. ಅಂದರೆ ಈ ಬಂಜಾರ ಲಂಬಾಣಿ ಅಂತ ಎಲ್ಲ ಒಂದೇ ಕಮ್ಯುನಿಟಿ? ಇಲ್ಲ ಇಲ್ಲ, ಈಗ ಬಂಜಾರ ಅಂದ ತಕ್ಷಣ ನಮ್ಮಲ್ಲಿ ಕರ್ನಾಟಕ ಲಂಬಾಣಿ, ಸುಗಾಲಿ, ಆಂಧ್ರದಲ್ಲಿ ಸುಗಾಲಿ ಅಂತಾರೆ, ಪಂಜಾಬಲ್ಲಿ ಬೇರೆ ಹೇಳ್ತಾರೆ, ಏನೇ ಸಿನಾನಿಮನ್ಸ್ ಬೇರೆ ಬೇರೆ ಹೆಸರುಗಳಲ್ಲಿ ಒಂದು ನಮ್ದು 50-60 ಹೆಸರುಗಳಲ್ಲೇ ಕರೀತಾರೆ ನಮ್ಮನ್ನ, 56 ಪಂಗಡಗಳಲ್ಲಿ ಕರೀತಾರೆ, ಅವೆಲ್ಲನೂ ಒಂದೇನೆ. ಈಗ ನಮ್ಮಲ್ಲಿ ಬಂಜಾರರಲ್ಲಿ ಮುಸ್ಲಿಂ ಬಂಜಾರ, ಬ್ರಾಹ್ಮಣ ಬಂಜಾರ, ಆಮೇಲೆ ಈ ತೋಟಿ ತಳ್ವಾರ್ಗಳು, ನಮ್ಮಲ್ಲಿ ಬಾರ್ಬಾರ್ ಬಂಜಾರ, ಈ ಥರದ್ದೆಲ್ಲ ಇದ್ದಾವೆ. ಈಗ ನಮ್ಮಲ್ಲಿ ಕಾಡಲ್ಲಿ ಇದ್ದಂಥವ್ರಿಗೆ ಎಲ್ಲಿಂದ ಬಾರ್ಬಾರ್ ಬರ್ತಿದ್ರು? ಕಾಡಲ್ಲಿ ಇದ್ದಂಥವ್ರು ಢಾಡಿ ಬಂಜಾರ ಅಂದರೆ, ಈಗ ಯಾರೋ ಮುಸ್ಲಿಂ ಮಹಿಳೆಯನ್ನು ಮದುವೆಯಾಗಿ ಆ ಸಂತತಿ ಬೆಳೆದಿರುತ್ತೆ, ಯಾರೋ ಬ್ರಾಹ್ಮಣ ಮಹಿಳೆಯನ್ನು ಮದುವೆಯಾಗಿ ಅದೊಂದು ಸಂತತಿ ಬೆಳೆದಿದೆ. ಈ ಥರದ ಸಂತತಿಗಳ ಆಧಾರದಲ್ಲಿ ನಮ್ಮ ಮೂಲಗಳನ್ನು ಗುರುತಿಸ್ತಾ ಹೋಗ್ತಾರೆ. ಅದಕ್ಕೆ ಸಮುದಾಯ ಸಸ್ಯಹಾರಿನ ಮಾಂಸಾಹಾರಿನ ಮಾಂಸಾಹಾರಿಗಳು ಮಾಂಸಾಹಾರಿಗಳು ಆರಂಭದಲ್ಲಿ ಎಲ್ಲರೂ ಮಾಂಸಾಹಾರಿಗಳೇ. ಟ್ರೈಬ್ ಬರ್ತೀರ ತಾವು? ಟ್ರೈಬ್ ನಮ್ಮದು ಅಲೆಮಾರಿ ಬುಡಕಟ್ಟು. ಅದು ಈಗೇನಾಗಿದೆ ಕರ್ನಾಟಕದಲ್ಲಿ, ಇಲ್ಲಿ ಪರಿಶಿಷ್ಟ ಜಾತಿ, ಆಂಧ್ರದಲ್ಲಿ ಪರಿಶಿಷ್ಟ ಪಂಗಡ, ಮಹಾರಾಷ್ಟ್ರದಲ್ಲಿ ಒಂದು OBC ಅಂತಾರೆ, ಗುಜರಾತಲ್ಲಿ OBC, ಹಿಂಗೆ ಬೇರೆ ಬೇರೆ ಪ್ರಾದೇಶಿಕ SC ಹಾಕಿದ್ದಾರೆ ಇಲ್ಲಿ. ನಮ್ಮ ದೇವರಾಜ ಅರಸು ಅವ್ರ ಕಾಲದಿಂದ ನಾವು SC-ಲೇ ಇದ್ದೀವಿ ಇಲ್ಲಿ. ಆ ಥರ ಸೊ ಇದು ಬಂಜಾರ ಸಮುದಾಯದ ಹಿನ್ನೆಲೆ. ಅಂದರೆ ಆ ಥರ ಬಂದ ಈ ಸಮುದಾಯಕ್ಕೆ ಒಂದು ರಿಚ್ ಇದಿದೆ, ಯಾಕಂದರೆ ನಮ್ಮ ದೇಶದಲ್ಲಿ ಪರಂಪರೆ ಇದೆ. ಡ್ಯಾನ್ಸು ನಮ್ಮದು ರಿಚ್ ಆಗಿದೆ, ಹಾಡುಗಳು ರಿಚ್ ಆಗಿದೆ. ಹಾಡುಗಳಲ್ಲಿ ಎಷ್ಟು ನಮ್ಮಲ್ಲಿ ಸವಾಲು ಜವಾಬು, ಲಾವಣಿಗಳ ಥರದ್ದು, ಇವು ಏನು ಹೇಳ್ತೀವಿ ನಾವು ಒಗಟುಗಳು, ಈ ಥರ ಎಲ್ಲ ಥರದ ಪ್ರಕಾರನೂ ಇದೆ. ಅಂದರೆ ಎಲ್ಲ ಮನರಂಜನೆ, ಒಂದೊಂದು ಹಬ್ಬಕ್ಕೂ ದೊಡ್ಡ ದೊಡ್ಡ ಆಚರಣೆ ಇದೆ. ಒಂದೊಂದು ಮದುವೆ 3 ತಿಂಗಳು ಮಾಡೋದು ನಾವು ಈಗಲೂ. ಈಗ ಅಂಬಾನಿ ಮಾಡ್ತಿದ್ದಾರಲ್ಲ, ಆ ಥರ ಮಾಡ್ತಾ ಇದ್ದಿದ್ದು ನಾವು. ಬಡವರಾದರೂ ಕೂಡ ಯಾಕೆ ಮಾಡ್ತಾ ಇದ್ದಾನೆ ಅಂತ ರೀಸನ್ ಇದೆ. ಯಾಕಂದ್ರೆ ಅಲೆಮಾರಿಗಳು ಒಂದು ಮಗಳನ್ನ ಒಂದು ಸರಿ ಒಂದು ಕ್ಯಾಂಪ್ಗೆ ಮದುವೆ ಮಾಡಿಕೊಟ್ರೆ ಆ ಕ್ಯಾಂಪು ಜೀವನದಲ್ಲಿ ಸಿಗ್ತಿರ್ಲಿಲ್ಲ, ಒಂದೇ ಸರಿ ವಿದಾಯ ಜೀವನದ. ಅದಕ್ಕೆ ಅಳುವುದು ಸಂಪ್ರದಾಯಗಳು, ಅದಕ್ಕೆಲ್ಲ ಆಚರಣೆಗಳು, ಪ್ರತಿಯೊಂದಕ್ಕೂ ಆಚರಣೆ, ಅವೆಲ್ಲ ಒಂಥರ ಡ್ರಾಮಾಟಿಕ್ ಆಗಿರ್ತವೆ. ಆಮೇಲೆ ಅದು ಸ್ವಲ್ಪ ಭಾವನಾತ್ಮಕವಾಗಿರುತ್ತೆ, ಕರಳು ಹಿಂಡೋ ಆಗಿರುತ್ತೆ. ಎಲ್ಲರೂ ಅಳ್ತಾರೆ, ಎಲ್ಲರೂ ಅದನ್ನು ಹಾಡಲ್ಲಿ ಅವರ ನೋವು ಖುಷಿ ಎಲ್ಲವನ್ನು ವ್ಯಕ್ತಪಡಿಸುವಂಥದ್ದು ದೊಡ್ಡ ಪರಂಪರೆ ಇದೆ. ವೈಭವಯುತವಾಗಿರುತ್ತೆ ಅವರು ನೋಡಿ. ಈಗ ನಮ್ಮ ಲಲಿತಾ ನಾಯಕರ ಹಬ್ಬ ಮತ್ತು ಬಲಿ ಬರೆದಿದ್ದಾರೆ. ಒಂದು ಹಬ್ಬ ಮಾಡೋದಕ್ಕೆ ಅವನು ಒಂದು ಮಾಂಸ ಊಟ ಮಾಡಿಸಿ ಎಲ್ರಿಗೂ ಅಡುಗೆ ಮಾಡಿ ಹಾಕ್ಬೇಕು ಅಂತ ಜೀತಕ್ಕೆ ಹೋಗ್ಬಿಡ್ತಾನೆ ಅವ್ರು ಬರೆಯೋದು. ಆ ಥರದ ಹಬ್ಬ ಆಚರಣೆ ಮಾಡುವ ಖುಷಿ ಪಡಬೇಕು, ಆಮೇಲೆ ಏನು ಬರುತ್ತಾ ನೋಡೋಣ. ಕೂಲಿ ಆದರೂ ಮಾಡೋಣ, ಜೀತ ಆದರೂ ಮಾಡೋಣ, ಸಂಸ್ಕೃತಿ ಆಚರಣೆ ಮಾಡೋಣ ಫಸ್ಟ್ ಅಂತ. ಏನು ಭಾಷೆ ಮಾತಾಡೋದು ನಿಮ್ಮ ನಿಮ್ಮ ಮಾತಿನ ಮಧ್ಯೆ ಬರೋದು ಹಿಂದಿನ ಅಂತ ನನ್ನ ಉದ್ದೇಶ. ಅಬ್ಮ ಕಾಯ್ ವಾತೆ ಕರ್ರು ಅಂಚು ಈಜ್ ಬಂಜಾರ ಗೋರ್ಬೋಲಿ ಬಂಜಾರ ವಾತೆ ಹೆಂಗ್ ಕಾಂಚ ಹಮಾರ ವಾತೆ ಮಾ ತಮ್ಮಿನ ಕಾಯ್ ಕಳೇನಿ ಹಮ್ ವಾತೆ ಕರಾಂಚ. ಅಂದರೆ ನಾವು ಮಾತಾಡ್ತೀವಿ, ನಿಮ್ಗೇನು ಗೊತ್ತಾಗಲ್ಲ, ಇದು ನಮ್ಮ ಭಾಷೆ ಈ ಥರ ಇರುತ್ತೆ. ಏನು ಇದಕ್ಕೇನು ಬಂಜಾರ ಭಾಷೆ? ಬಂಜಾರ ಭಾಷೆನೆ, ಬಂಜಾರ ಲಿಪಿ ಇಲ್ಲ ನಮ್ಗಿನ್ನು, ಭಾಷೆ ಇದೆ ಎಲ್ಲ. ನೋಡಿ ನೀವು ಯಾವುದೇ ಪಾಕಿಸ್ತಾನಕ್ಕೆ ಹೋಗಿ, ನೀವು ರೊಮಾನಿಯಾಗೆ ಹೋಗಿ, ಇಸ್ರೇಲ್ಗೆ ಹೋಗಿ, ಎಲ್ಲಿ ನಮ್ಮ ಬುಡಕಟ್ಟು ಹಿನ್ನೆಲೆಯ ಜಿಪ್ಸಿಗಳಿದ್ದಾರೆ, ಅಲೆಮಾರಿಗಳಿದ್ದಾರೆ. ಈಗ ಅಕ್ಕಿ ಪಿಕ್ಕಿಯರ ಹತ್ರ ಹೋಗಿ, ಅವರು ನಮ್ಮ ಥರನೇ ಮಾತಾಡ್ತಾರೆ, ನಮಗೆ ಕಲ್ಚರ್ ಇದೆ. ಮಾರ್ವಾಡಿಗಳ ಹತ್ರ ಹೋಗಿ ನಮಗೆ ಮಾತಾಡ್ತಾರೆ. ಅವು ಈಗ ನಾವು ಕಾಲ್ದೋ ಕಾಯಿ ಊಟ ಮಾಡ್ದ ಅಂತೀವಿ, ಅವರು ಜೀಮ್ಲಿಯೋ ಕೈ ಅಂತಾರೆ. ಲಾತ್ ಮಾರು ಬೇಟೋ ಅಂತಾರೆ ಅವರು, ಲಾತ್ ಮಾರುಚು ಬೇಟ, ಇಷ್ಟೇ ಡಿಫ್ರೆನ್ಸು. ಓದಿತೀನಿ ಮಗನೇ ಹಿಂಗಿರುತ್ತೆ. ಮಾರೋ ಅಕ್ಕಿ ಪಿಕ್ಕಿನೂ ಹಂಗೆ ಮಾತಾಡ್ತಾರೆ. ಮರಾಠಿನೂ ಸ್ವಲ್ಪ ನಮಗೆ ಮಿಕ್ಸ್ ಆಗುತ್ತೆ, ಒರಿಯಾ ಮಿಕ್ಸ್ ಆಗುತ್ತೆ. ಈ ಥರದ ಸಾಕಷ್ಟು ಭಾಷೆಗಳ ಜೊತೆಗೆ ನಮಗೆ ಸಂಬಂಧ. ನಾವೆಲ್ಲ ಈ ರಾಮನಗರ ಜಿಲ್ಲೆ, ಕನಕಪುರ ತಾಲೂಕು, ಈ ಮೂಲದವರಾಗಿರೋದ್ರಿಂದ ಹಳ್ಳಿಗಳಲ್ಲಿ ನಾವು ನೋಡ್ತಿದ್ವಿ ಈ ತಾಂಡಗಳ ಒಂದು ಸಂಸ್ಕೃತಿ ಇದೆಯಲ್ಲ, ಅದ್ರ ಬಗ್ಗೆ ವಿವರಣೆ ಕೊಡಿ. ತಾಂಡಗಳು ಹೇಗೆ ಶುರುವಾದವು, ತಾಂಡಗಳ ಬಳಕೆ ಯಾಕಾಯ್ತು? ಅದು ಏನಾಯ್ತು ಈಗಲೇ ಹೇಳದ್ನಲ್ಲ, ನಾವು ಹಿಂಗೆ ವಲಸೆ ಬರ್ತಾ ಓಡಾಡ್ತಾ ಆಮೇಲೆ ಬ್ರಿಟಿಷರು ಬಂದ್ರಲ್ಲ, ಬ್ರಿಟಿಷರು ಬಂದ ಮೇಲೆ ಏನಾಯ್ತು, ಅವ್ರಿಗೆ ಸಮಸ್ಯೆ ಶುರು ಆಯಿತು.
ಅಲ್ಲ ಇವರು ಎಲ್ಲ ಪ್ರಥಮಗಳು ನಾವು ಮಾಡಬೇಕು ಅಂತ ಬಂದ್ರೆ ಆಲ್ರೆಡಿ ಇವ್ರು ಸ್ಟಾರ್ಟ್ ಮಾಡ್ಬಿಟ್ಟವ್ರು ಇಲ್ಲಿ. ಈ ಬಟ್ಟಿ ಸಾರ ಇಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ಇವರು ಮಾರ್ತಾ ಇದ್ದಾರೆ. ಆಮೇಲೆ ಈ ದವಸ ಧಾನ್ಯಗಳನ್ನ ಇವರೇ ಮಾಡ್ತಾ ಇದ್ದಾರೆ. ಆಮೇಲೆ ರಸ್ತೆ ಅಲ್ಲದೆ ಇದ್ರು ಕಾಡಲ್ಲಿ ಹೋಗ್ತಾ ಇದ್ದಾರೆ. ನಾವು ಕಾಡಲ್ಲಿ ಹೋಗೋಕ್ಕಾಗಲ್ಲ, ನಾವು ರೈಲ್ ಹಾಕ್ಬೇಕು, ರಸ್ತೆ ಮಾಡಬೇಕು. ಇವ್ರು ನನ್ನ ಮಕ್ಕಳೆಲ್ಲ ನಮ್ಮ ಸಂಪತ್ತನ್ನು ಇವ್ರು ಹತ್ತಿಳಿತಾರೆ, ಓಡಾಕ್ತಾರೆ. ಆಮೇಲೆ ಗೆರಿಲ್ಲಾ ವಾರ ಇವರು ನಮಗಿನ್ನ ಜೋರು ಇದ್ದಾರೆ. ನಮ್ಮ ಹತ್ರ ಗನ್ ಇದ್ರೆ ಇವರು ಮಚ್ಚು ಅವರ ಇದ್ದ ಗುರಾಣಿಗಳಲ್ಲೇ ಕಲ್ಲಲ್ಲೇ ಹೊಡೆದು ಕುದುರೆಗಳ ಮೇಲೆ, ಕತ್ತೆಗಳ ಮೇಲೆ, ಹಸುಗಳ ಮೇಲೆ ಬಂದರು. ಇವರು ಇಷ್ಟು ಬಲಶಾಲಿ. ಒಬ್ಬನೇ ನಮ್ಮ ಭೀಮಾನಾಯಕ ಟಿಪ್ಪು ಸುಲ್ತಾನ ಇದರಲ್ಲಿ ನೂರಾರು ಜನ ಸೈನಿಕರನ್ನ ಸಾಯಿಸ್ಬಿಡ್ತಾನೆ, ಹೊಡೆದಾಕ್ ಬಿಡ್ತಾನೆ. ಕೊನೆಗೆ ಅವ್ನು ಚರ್ಮ ಸುಲಿತಾರೆ, ಅದು ಬೇರೆ ಕತೆ. ಇದೆ ಹೋರಾಟ, ಸ್ವಾತಂತ್ರ್ಯ ಹೋರಾಟದಲ್ಲೂ ನಮ್ಮವರು ಇದ್ದಾರೆ, ಇಂಥ ಬಲಶಾಲಿಗಳು. ಆಗೇನಾಯಿತು, ಬ್ರಿಟಿಷರು ಇವ್ರ ಮೇಲೆ ಸಾಕಷ್ಟು ಕಾನೂನುಗಳನ್ನು ಹೇರ್ತಾರೆ. ರಸ್ತೆ ಬಂದ ಮೇಲೆ ಇವರ ವ್ಯಾಪಾರ ಧಕ್ಕೆ ಆಯಿತು. ಆಮೇಲೆ ಕಾನೂನು ಹಾಕ್ತಾರೆ, ಇವರು ಎಲ್ಲವನ್ನು ಕಿತ್ಕೊಳ್ತಾರೆ. ಇವ್ರ ಕೌಶಲ್ಯ ಕಿತ್ತು. ಈಗಲೂ ನೋಡಿ, ನಮ್ಮ ಬಟ್ಟೆ ಬಂಜಾರ ಅಷ್ಟು ಒಳ್ಳೆ ರಿಚ್ ಇದ್ರು ಯಾರೋ ಬೇರೆಯವರು ಅದನ್ನು ಪೇಟೆಂಟ್ ಮಾಡ್ಕೊಂಡು ದುಡ್ಕೊಳ್ತಾ ಇದ್ದಾರೆ, ಗಿನ್ನಿಸ್ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ಖುಷಿಯಿಂದ ಹೇಳ್ಕೊಳ್ತೇವೆ, ಏಯ್ ನಮ್ಮ ಸಂಪ್ರದಾಯ ಗಿನ್ನಿಸ್ ರೆಕಾರ್ಡ್ ಆಯಿತು. ನಮ್ಮ MP ಹೇಳ್ತಾರೆ, ಹೇಳಿದೆ ಸರ್ ನಾವು ಇದನ್ನು ಖುಷಿ ಪಡಬೇಕಾ ನಾಚಿಕೆ ಪಡಬೇಕಾ, ನಮ್ಮ ಸಮುದಾಯಕ್ಕೆ ಏನು ಲಾಭ ಆಯಿತು, ನಮ್ಮ ಹೆಣ್ಣು ಮಕ್ಕಳು ದುಡಿತಾರೆ ಓಕೆ, ಅವ್ರು ಕೂಲಿ ಕೊಡ್ತಾರೆ, ಅವ್ರು ಲಾಭ ಮಾಡ್ಕೊಳ್ತಾರೆ. ಈ ಥರದ ಎಲ್ಲ ಆಗ್ತಾ ಇದೆ. ಈಗ ಡ್ಯಾನ್ಸು ಅದೇ ಥರದ ಪೇಟೆಂಟ್ ಆಗ್ತಾ ಇದೆ. ಈ ಕವಡೆಗಳೆಲ್ಲ ಬಳಸ್ಬಿಡ್ತಾರೆ. ಹಾಂ, ಕವಡೆ ಇದು ಅದೇ ಹೇಳಕ್ಕೆ ಬಂದೆ ನಾನು. ಈಗ ಗ್ಲಾಸ್ಗಳು ಅದು ಹೊಲಿಗೆ ಹಾಕೋದು ಎಲ್ಲದಕ್ಕೂ ಒಂದೊಂದು ಇದಿದೆ. ನಾವು ಅದನ್ನು ಮಕ್ಕಳು ಟ್ರೈನಿಂಗ್ ಕೊಡಬೇಕು ಅಂತಿದ್ದೀವಿ. ಅದನ್ನು ಗ್ಲಾಸ್ ಯಾಕೆ ಅಂದರೆ ಕಾಡು ಪ್ರಾಣಿ ಮಧ್ಯೆ ಹೋಗುವಾಗ ಪ್ರಾಣಿಗಳ ರಿಫ್ಲೆಕ್ಟ್ಗೆ ಓಡೋಗ್ತವೆ, ಹೆದರ್ಕೊಂಡು ಏನೋ ಬರ್ತಿದೆ ಅಂತ. ಅದಕ್ಕಾಗಿ ಕಾಡಲ್ಲಿ ಈ ಗ್ಲಾಸ್ಗಳೆಲ್ಲ ಹಾಕ್ತಾ ಇದ್ದಿದ್ದು. ಬಲೆಗಳು ಎಲ್ಲ ಆನೆದಂಥದ್ದು ಅಲ್ಲಿ ಹಾಕ್ಕೊಂಡು ಅದನ್ನು ದಪ್ಪ ಪದರದ ಬಟ್ಟೆಗೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ನಾವೆಲ್ಲ ಈಗ ಕೋಬಾಯಿಗಳೆಲ್ಲ ನಾವು ಜೀನ್ಸ್ ಹಾಕ್ತೀವಿ. ಜೀನ್ಸ್ ಬಂದಿದ್ದು ಹಂಗೆಲ್ಲ ಮುಳ್ಳುಗಳು ಚುಚ್ಚಬಾರದು ಅಂತ. ಆ ಥರದ ಡ್ರೆಸ್ಗಳು ನಮ್ಮದು ಬರಿಗಾಲಲ್ಲೇ ಹೋಗ್ತಾ ಇದ್ದೀವಿ. ರಕ್ಷಣೆಗೋಸ್ಕರ ರಕ್ಷಣೆಗೆ ಆ ಡ್ರೆಸ್ಸು, ಆಮೇಲೆ ಹಚ್ಚೆಗಳು ಹಾಕ್ಕೊಳ್ಳೋವಂಥದ್ದು, ವಿಚಿತ್ರ ಕಾಣಬೇಕು, ಸ್ವಲ್ಪ ಪ್ರಾಣಿಗಳಿಗೆ ಎದುರಿಸ್ಬೇಕು. ಆಮೇಲೆ ಹಂಗೆ ಧೈರ್ಯವಾಗಿರೋರು, ಹುಲಿನ ಒಬ್ಬನೇ ಫೈಟ್ ಮಾಡಿ ಈಗಲೂ ಮೊನ್ನೆವರೆಗೂ ಹೊಡೆದಾಕ್ತಾರೆ, ಕರಡಿನ ಹೊಡೆದಾಕ್ಬಿಡ್ತಾರೆ ನಮ್ಮವರು. ಅಷ್ಟು ಬಲಶಾಲಿಗಳು, ಒಳ್ಳೇದಕ್ಕೆ ಒಳ್ಳೆಯವರು, ಕೆಟ್ಟದಕ್ಕೆ ತುಂಬ ಹೊರಟಾಗಿರ್ತಾರೆ. ರಾಜಕೀಯವಾಗಿ ಮುನ್ನೆಲೆಗೆ ಹಿಂಗೆ ಬಂದಂಥ ಸಮುದಾಯದ ಮೇಲೆ ಕ್ರಿಮಿನಲ್ ಟ್ರೈಬ್ ಹಾಕ್ಬಿಡ್ತಾರೆ, ಬಡತನ ಬಂತು. ಯಾಕಂದ್ರೆ ಎಲ್ಲ ಕಿತ್ಕೊಂಡ ಮೇಲೆ ಊಟಕ್ಕೆ ಏನು ಮಾಡಬೇಕು, ಬ್ರೆಡ್ ಆ್ಯಂಡ್ ಬ್ಯಾಟರ್ ಸವಾಲು. ಈಗ ನೀವು ಜೈಲಲ್ಲಿ ಅಥವಾ ಬಿಗ್ ಬಾಸಲ್ಲಿ ಒಂದು 10 ದಿನ ನಮ್ಮ ಕಲಾವಿದ ಗೀಟ್ರ ಕಿತ್ಕೊಂಡು ತಿಂತಾರಲ್ಲ, ಕಳ್ಳತನ ಮಾಡಿ ತಿಂತಿರ್ಲಿಲ್ವ ಬಿಗ್ ಬಾಸಲ್ಲಿ? ಇನ್ನು ಸಮುದಾಯನ ನೀವು ಎಲ್ಲೂ ಹೋಗಬಾರ್ದು, ನೀವು ಕಳ್ಳರ ಥರ ನೀವು ಅಲ್ಲೇ ಕ್ರಿಮಿನಲ್ ಟ್ರೈಬ್ ಆ್ಯಕ್ಟು, ಥಗ್ ಆ್ಯಕ್ಟ್ಸ್ ಅಂತ ಎಲ್ಲ ಕಾನೂನುಗಳು ಮಾಡಿ ಇವರೆಲ್ಲೂ ಹೋದ್ರೂ ಪರ್ಮಿಷನ್ ತೊಗೊಂಡು ಹೋಗ್ಬೇಕು ಎಲ್ಲಾನು, ಇಲ್ಲಾಂದರೆ ಇವರೆಲ್ಲ ವ್ಯಾಪಾರ ಎಲ್ಲ ಕಿತ್ಕೋತಾರೆ ನಮ್ಮದು ಅಂಥೇಳಿ ಬ್ರಿಟಿಷರು ಹಂಗೆ ಮಾಡ್ತಾರೆ. ಆಮೇಲೆ ರಾಜ ಮಹಾರಾಜರಿಗೆ ಏನಂದರೆ, ಈಗ ಕೊಳ್ಳೆ ಹೊಡೆದ ರಾಜನ ಸಂಪತ್ತನ್ನು ಇವರೇ ಸಾಗಿಸ್ಬೇಕಿತ್ತು. ಗೆಲ್ಲೋ ರಾಜನಿಗೂ ಬೇಕಿತ್ತು, ಸೋಲೋ ರಾಜನಿಗೂ ಬೇಕಿತ್ತು ನಮ್ಮ ಅಗತ್ಯ. ಆವಾಗ ಅಲ್ಲಿ ವೈರತ್ವ ಶುರು ಆಗೋರು, ಇವರು ಅವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ ಅಂತ. ಆ ರಾಜ ಮಹಾರಾಜರುಗಳು ನಮಗೆ ವೈರಿಗಳಾದರು. ಈ ಥರದಲ್ಲೆಲ್ಲ ಆಗಿ ಕೊನೆಗೆ ನಮ್ಮನ್ನು ಕಾನೂನು ಚೌಕಟ್ಟಿಗೆ ಫಾರೆಸ್ಟ್ ಆ್ಯಕ್ಟ್ ಬಂತು, ಬೇರೆ ಬೇರೆ ಆ್ಯಕ್ಟ್ಗಳು ಬಂತು. ಕ್ರಿಮಿನಲ್ ಟ್ರೈಬ್ ಆ್ಯಕ್ಟಲ್ಲಿ ಬಂದಿಗಳು ಮಾಡಿ ಪನಿಷ್ಮೆಂಟ್ ಮಾಡಿ ಕೊಳೆ ಮಾಡಿಸಿ. ಆವಾಗ ಏನಾಯಿತು, ಆ್ಯಕ್ಟ್ ಯಾಕೆ ಬಂತು ಅಂದರೆ, ಊಟ ಇಲ್ಲದೆ ಕಳ್ಳತನ ಮಾಡಬೇಕಾಯ್ತು. ಆಹಾರ ಸಾಮಗ್ರಿ ಇನ್ನೇನು ದೊಡ್ಡ ಕಳ್ಳತನ. ಈಗಲೂ ಗಂಟಿಚೂರು ಅಂತ ಅಲೆಮಾರಿ ಸಮುದಾಯ ಇದೆ, ಅವ್ರು ಏನು ಮಾಡ್ತಿದ್ರು, ಎಜುಕೇಷನ್ ಇಲ್ಲ ಅವ್ರಿಗೆ. ಈಗಲೂ ಅಲೆಮಾರಿಗಳಿಗೆ ಯಾರಿಗೂ ಮಕ್ಕಳಿಗೆ, ಈಗೀಗ ನಾವು ಎಲ್ಲ ಸ್ವಲ್ಪ ಹೋರಾಟ ಮಾಡಿದ್ಮೇಲೆ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್, ಅದು ಈಗಲೂ ಗೊಂದಲ ಇದೆ. ಈಗ ಎಷ್ಟೋ ಜನ MLA ಅದು ಹುದ್ದೆ ಕಳ್ಕೊಳ್ತಾ ಇದ್ದಾರೆ, ಅಧಿಕಾರಿ ಹುದ್ದೆ ಕಳ್ಕೊಳ್ತಾ ಇದ್ದಾರೆ ಅಂದರೆ ಯಾವುದೋ ಕ್ಯಾಸ್ಟ್ ಬರೆಸ್ಬಿಟ್ಟಿರ್ತಾರೆ, ಯಾವುದೋ ಅಲ್ಲಿ ನಾರ್ತ್. ಈಗ ನಾವು ಇಂಟರ್ನ್ಯಾಷನಲ್ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ವಿ ಸಿಮ್ಲಾಗೆ, ಅವಾಗ ಅಲ್ಲೆಲ್ಲ ಸುತ್ತ ಹಳ್ಳಿಗೆ ಹೋಗಿದ್ವಿ ನಾವು ಒಂದಷ್ಟು ಜನ ಬಂಜಾರ ತಾಂಡಗಳಿಗೆ, ಅವರೆಲ್ಲ ಠಾಕೂರುಗಳಾಗ್ಬಿಟ್ಟಾರೆ, ಎಲ್ಲ ಮೇಲ್ವರ್ಗಕ್ಕೆ ಕನ್ವರ್ಟ್ ಆಗ್ಬಿಟ್ಟಾರೆ. ಯಾಕೆ ಅಂತ ಕೇಳಿದ್ವಿ, ನಮ್ಗೆ ಗೊತ್ತಿಲ್ಲ ಅಣ್ಣ, ನಾವೆಲ್ಲ ಆಗ್ಬಿಟ್ಟಿದ್ದೀವಿ, ನಮಗೀಗ ಏನು ನಮ್ಮ ಜಮೀನು ಮಾಡ್ಕೋಬೇಕು ಅಂದರೆ ನಮಗೆ ಕಾನೂನು ತಡೆ ಇದೆ, ನಮಗೆ ಫಾರೆಸ್ಟ್ ಲ್ಯಾಂಡ್ ಇದೆ ಮಾಡ್ಕೊಳಕ್ಕಾಗ್ತಿಲ್ಲ, ಅದಕ್ಕೇನಾದ್ರು ಕಾನೂನು ಮಾಡಿಸ್ಬೇಕು, ನೀವೆಲ್ಲ ಹೋರಾಟ ಮಾಡಬೇಕು ಅಂದರು. ನೀವು ಸೇರ್ಕೊಂಬಿಟ್ಟಿದ್ದೀರಲ್ಲಪ್ಪ, ಇದು ದೊಡ್ಡ ಸಂವಿಧಾನದಲ್ಲಿ ಆಗುವಂಥದ್ದು ಈ ಬದಲಾವಣೆ ಅಂತ. ಈ ಥರದ ಸಮಸ್ಯೆ ನಮ್ಮ ಅಲೆಮಾರಿಗಳಲ್ಲಿ ಬುಡಕಟ್ಟಲ್ಲಿರುವಂಥದ್ದು. ಹೀಗಾಗಿ ಸಾಕಷ್ಟು ನೋವು ನಲುವುಗಳನ್ನು ಅನುಭವಿಸಿ ಪ್ರಥಮವಾಗಿ ನಮ್ಮ ಮಹಿಳೆಯರೇನೆ ವ್ಯವಸಾಯ ಮಾಡಿರೋದು, ರಸ್ತೆ ಮಾಡಿರೋದು, ಸಾರಾಯಿ ಕೊಟ್ಟಿರೋವಂಥದ್ದು, ನಾಟಿ ವೈದ್ಯವನ್ನು ಕೊಟ್ಟಿರುವಂಥದ್ದು, ಈ ಥರದ್ದು ಎಷ್ಟೊಂದು. ನಾನೊಂದು 50 ಪಟ್ಟಿ ಮಾಡಿದೆ ಮೊನ್ನೆ ಶಿವಲಾಲ್ ಜಯಂತಿಗೆ CM ಅವ್ರ ಮುಂದೆ ನನ್ನ ಪ್ರಸ್ತುತ ಪಡಿಸಿದ್ದೆ. ಅಷ್ಟು ನಾವು ಕೆಲಸ ಮಾಡಿದ್ದೀವಿ, ನಮಗೆ ಆ ಸ್ಥಾನ ಮತ್ತು ಅದರ ಲಾಭ ಸಿಕ್ಕಿಲ್ಲ, ಇವತ್ತಿಗೂ ಸಿಗ್ತಾ ಇಲ್ಲ ನೋಡಿ. ನಮ್ಮ ಅಷ್ಟು ಕಲ್ಚರು, ಈ ಡ್ರೆಸ್ ಎಲ್ಲ ಸಿನಿಮಾ ಬಳಸ್ಕೊಳ್ತಾರೆ, ನಾಟಕದಲ್ಲಿ ಬಳಸ್ಕೊಳ್ತಾರೆ. ಈಗ ರಂಗಾಯಣ ನಾಟಕ ಮಾಡಿದೆ, ಅದರಲ್ಲೂ ನಾವು ಬಳಸಿದ್ದೀವಿ. ಈಗ ಗೋರ್ಪಡೆ ಅವರು ಸಂಡೂರಲ್ಲಿ ಕಸೂತಿ ಮಾಡಿಸ್ತಾರೆ, ಹಾಗೆ ಈಗ ಇನ್ನೊಬ್ರು ಈಗ MP ಪ್ರಕಾಶ್ ಅವರ ಕಡೆಯವರು ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ. ಹಿಂಗೆ ಎಲ್ಲ ನಮ್ಮ ಡ್ಯಾನ್ಸನ್ನು ಬೇರೆಯವರು ಮಾಡಿಕೊಡ್ತಾರೆ. ಆಮೇಲೆ ಮೇಲ್ವರ್ಗದವರು ನಮ್ಮ ಡ್ಯಾನ್ಸನ್ನು ತೊಗೊಂಡೋಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅದರ ಲಾಭ ಅವ್ರು ತಗೋತಿದ್ದಾರೆ. ಆದರೆ ನಮ್ಮ ಸಮುದಾಯಗಳಿಗೆ ಈ ಲಾಭ ಸಿಗಬೇಕು ಅನ್ನೋದೀಗ ನಮ್ಮ ಅಕಾಡೆಮಿ ಕೆಲಸ ಮಾಡಬೇಕಾಗಿರೋದು.
ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯೇ ಮಾತನಾಡು.